ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಕೊರೋನಾ ತಡೆಗೆ ರಾಜ್ಯದಲ್ಲಿ ಮತ್ತೆ ಲಾಕ್ ಡೌನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಾಕ್ ಡೌನ್ ಮಾಡಲು ಇನ್ನೂ ತೀರ್ಮಾನ ತೆಗೆದುಕೊಂಡಿಲ್ಲ ಅಂತ ಹೇಳಿ ಮಂಡ್ಯದಲ್ಲಿ ಸಚಿವ ಡಾಕ್ಟರ್ ಕೆಸಿ ನಾರಾಯಣಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕೊರೋನಾಗೆ ಕಡಿವಾಣ ಹಾಕಲೇಬೇಕು ಇಲ್ಲದಿದ್ರೆ ಕಷ್ಟ ಆಗುತ್ತೆ ಹೌದು ಕಷ್ಟ ಆಗುತ್ತೆ ರಾಜ್ಯ ಹಾಗೂ ಮಂಡ್ಯದಲ್ಲಿ ಸರಿಯಾಗಿ ಮಾಸ್ಕ್ ಧರಿಸ್ತಾ ಇಲ್ಲ ಇದೇ ರೀತಿ ನಡೆದುಕೊಂಡ್ರೆ ಪಕ್ಕಾ ಲಾಕ್ ಡೌನ್ ಮಾಡಲಾಗುತ್ತೆ ಅನ್ನುವಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಪ್ರತಿಯೊಬ್ಬರೂ ಕೊರೋನಾ ನಿಯಮ ಪಾಲನೆ ಮಾಡಬೇಕು ಅಂತ ಹೇಳಿ ಮಂಡ್ಯದಲ್ಲಿ ಸಚಿವ ಡಾಕ್ಟರ್ ಕೆಸಿ ನಾರಾಯಣಗೌಡರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಮಂಡ್ಯದಲ್ಲೂ ಕೂಡ ಕೊರೋನಾ ಪ್ರಕರಣಗಳು ಹೆಚ್ಚಾಗಿ ಕಂಡುಬರ್ತಾ ಇರುವಂತದ್ದು ಇನ್ನ ಮಂಡ್ಯದಲ್ಲಿ ಕೊರೋನಾ ಮಾರ್ಗಸೂಚಿಗಳನ್ನು ಜನರು ಅನುಸರಿಸುತ್ತಾ ಇಲ್ಲ ಕೊರೋನಾ ಇಲ್ಲವೇ ಇಲ್ಲ ಅನ್ನುವಂತ ರೀತಿಯಲ್ಲಿ ವರ್ತಿಸ್ತಾ ಇರುವಂತದ್ದು ಇನ್ನ ಇವತ್ತು ಯುಗಾದಿ ಹಬ್ಬದ ಹೊಸತಡಕು ಇದೆ ಜನ ಮಾಂಸ ಖರೀದಿಯಲ್ಲಿ ಫುಲ್ ಬಿಜಿ ಆಗಿಬಿಟ್ಟಿದ್ದಾರೆ ಅಲ್ಲಿ ಸಾಮಾಜಿಕ ಅಂತರ ಅನ್ನುವಂತದಿಲ್ಲ ಮಾಸ್ಕ್ ಇಲ್ಲ ಕೊರೋನಾ ಮಾರ್ಗಸೂಚಿಗಳನ್ನು ಪಾಲಿಸ್ತಾ ಇಲ್ಲ ನಾವೇ ಆಹ್ವಾನ ಕೊಡ್ತಾ ಇದ್ದೀವಿ ಕೊರೋನಾಗೆ ಕೊರೋನಾದಿಂದಾಗಿ ಎಷ್ಟೆಲ್ಲ ಕಷ್ಟವನ್ನ ಅನುಭವಿಸಿದ್ದೀವಿ ಅಂತ ಹೇಳಿ ಗೊತ್ತಿದೆ ಅದೇ ರೀತಿಯಾಗಿ ಮುಂದುವರಿಬಾರದು ಅಂತ ಹೇಳಿದ್ರೆ ಜನ ಎಚ್ಚೆತ್ತುಕೊಳ್ಳಬೇಕಾಗುತ್ತೆ ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ದಾಖಲೆ ಮಟ್ಟದಲ್ಲಿ ಕೊರೋನಾ ಕೇಸ್ಗಳು ಕಂಡುಬರ್ತಾ ಇರುವಂತದ್ದು ಕೊರೋನಾ ತಡೆಗೆ ರಾಜ್ಯದಲ್ಲಿ ಮತ್ತೆ ಲಾಕ್ ಡೌನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಡ್ಯದಲ್ಲಿ ಸಚಿವ ಡಾಕ್ಟರ್ ಕೆಸಿ ನಾರಾಯಣಗೌಡರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಲಾಕ್ ಡೌನ್ ಮಾಡಲು ಇನ್ನು ಕೂಡ ತೀರ್ಮಾನವನ್ನ ತೆಗೆದುಕೊಂಡಿಲ್ಲ ಕೊರೋನಾಗೆ ಕಡಿವಾಣ ಹಾಕಲೇಬೇಕು ಇಲ್ಲದಿದ್ರೆ ಕಷ್ಟ ಆಗುತ್ತೆ ರಾಜ್ಯ ಹಾಗೂ ಮಂಡ್ಯದಲ್ಲಿ ಸರಿಯಾಗಿ ಮಾಸ್ಕ್ ಅನ್ನು ಧರಿಸ್ತಾ ಇಲ್ಲ ಇದೇ ರೀತಿ ನಡೆದುಕೊಂಡ್ರೆ ಪಕ್ಕಾ ಲಾಕ್ ಡೌನ್ ಮಾಡಬೇಕಾಗುತ್ತೆ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ ಪ್ರತಿಯೊಬ್ಬರೂ ಕೂಡ ಕೊರೋನಾ ನಿಯಮವನ್ನ ಪಾಲನೆ ಮಾಡಬೇಕು ಅಂತ ಹೇಳಿ ಮಂಡ್ಯದಲ್ಲಿ ಸಚಿವ ಡಾಕ್ಟರ್ ಕೆಸಿ ನಾರಾಯಣಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಾಡೋದಕ್ಕೆ ನಾವು ಆಲೇ ಈ ದಿನ ಈ ಅಂಬೇಡ್ಕರ್ ಜಯಂತಿಯವರ ಒಂದು ಆರ್ಚನೆಯನ್ನು ಮಾಡಿ ಒಂದು ರಿವ್ಯೂ ಇದೆ ಮೀಟಿಂಗ್ ಮನೆಯನ್ನು ಮಾಡಿದೆ ಅದಕ್ಕೆ ಕಡವಾಣ ನಾವು ಹಾಕಲೇಬೇಕಾಗ್ತದೆ ಎಚ್ಚರಿಕೆಯನ್ನು ಕೊಡಲೇಬೇಕಾಗ್ತದೆ ಇಲ್ಲ ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ ನೋಡಿ ನಮ್ಮ ಎಷ್ಟೋ ಜನ ಮಾಸೇ ಇರಲ್ಲ ಮಾಸನ್ನೇ ಧರಿಸೋಲ್ಲ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಆಗ್ಬೋದು ನಮ್ಮ ಕರ್ನಾಟಕದಲ್ಲಿ ಭಯದ ವಾತಾವರಣ ಬೇಕು ನಾವು ಪ್ರತಿಯೊಬ್ಬರು ಪಾಲನೆಯನ್ನು ಮಾಡಲೇಬೇಕಾಗ್ತದೆ ಸರ್ಕಾರಕ್ಕೂ ಸಹಕಾರ ಮಾಡಿ ಮತ್ತು ನಮ್ಮ ಹಿಂದೆ ಮುಂದೆ ಕುಟುಂಬ ಇದೆ ತಂದೆ ತಾಯಿಗಳಿದ್ದಾರೆ ಅಕ್ಕ ತಂಗಿ ಇದ್ದಾರೆ ಮತ್ತು ಮಕ್ಕಳುಗಳಿದ್ದಾರೆ ಅವ್ರ ಭವಿಷ್ಯದ ಬಗ್ಗೆ ನಾವು ಯೋಚನೆ ಮಾಡಬೇಕಾಗ್ತದೆ ರಾಜ್ಯದಲ್ಲಿ ಮತ್ತೆ ಲಾಕ್ಡೌನ್ ಲಾಕ್ಡೌನ್ ಮಾಡೋದಕ್ಕೆ ಇನ್ನೂ ತೀರ್ಮಾನ ತಗೊಂಡಿಲ್ಲ ಆದರೆ ಇದೇ ರೀತಿ ಏನಾದರೂ ನಡ್ಕೊಂಡು ಹೋದರೆ ಅದನ್ನು ಯೋಚನೆ ಮಾಡಬೇಕಾಗ್ತದೆ